ಇದು ಸ್ಟ್ರಾಂಗ್ ಇರೋ ಬ್ಯಾಟರಿ ಆಸಿಡ್, ಇದು ಸ್ಟೀಲ್ ಅನ್ನು ಕರಗಿಸುತ್ತೆ, ಅದೇ ನಮ್ಮ ಹೊಟ್ಟೆಯಲ್ಲಿರುವ ಆಸಿಡ್ ಅಂದರೆ ಆಮ್ಲ. ಇದು ಇಷ್ಟು ಪವರ್ಫುಲ್ ಇದ್ದರೂ ನಮ್ಮನ್ನು ಏಕೆ ಅಲರ್ಟ್ ಮಾಡುವುದಿಲ್ಲ, ಏನಾಗುತ್ತೆ ನಾವು ಇದರೊಳಗೆ ಬಿದ್ದರೆ ಎಂದು ತಿಳಿಯೋಣ ಈ ವಿಡಿಯೋದಲ್ಲಿ. ಸ್ಟೊಮಕ್ ಆಸಿಡ್ ಸೇಮ್ ಬ್ಯಾಟರಿ ಆಸಿಡ್ ತರ, ಅದು ಸೇಮ್ ಬ್ಯಾಟರಿ ಆಸಿಡ್ ತರ ಡ್ಯಾಮೇಜ್ ಮಾಡುತ್ತೆ. ಇದರ ಪಿ ಎಚ್ ಲೆವೆಲ್ 1-3 ಇರುತ್ತೆ, ಅಂದರೆ ಕಂಪ್ಲೀಟ್ಲಿ ಆಸಿಡ್. ಹೊಟ್ಟೆಯಲ್ಲಿರುವ ಆಸಿಡ್ನ ಮೈನ್ ಕಾಂಪೊನೆಂಟ್ ಹೈಡ್ರೋಕ್ಲೋರಿಕ್ ಆಸಿಡ್, ಇದು ಹೈಲಿ ಕರೋಸಿವ್ ಸಬ್ಸ್ಟೆನ್ಸ್, ಅಂದರೆ ಕಬ್ಬಿಣದ ಮೇಲೆ ಒಂದು ಹನಿ ಬಿದ್ದರೆ ಸಾಕು ಈಸಿಯಾಗಿ ತುಕ್ಕಿಡಿಸಬಲ್ಲ ಒಂದು ದ್ರವ. ನಮ್ಮ ಹೊಟ್ಟೆಯಲ್ಲೊಂದು ಮ್ಯೂಕಸ್ ಮೆಂಬ್ರೇನ್ ಇರುವುದರ ಕಾರಣ ಇದು ನಮ್ಮನ್ನು ಹರ್ಟ್ ಮಾಡುವುದಿಲ್ಲ. ಏನಾಗುತ್ತೆ ಇದನ್ನು ನಮ್ಮ ಸ್ಕಿನ್ಗೆ ಟಚ್ ಮಾಡಿದರೆ, ನಾವು ಇದು ತುಂಬಿರುವ ತೊಟ್ಟಿಯಲ್ಲಿ ಬಿದ್ದರೆ ಏನಾಗುತ್ತೆ ಎಂದು ನೋಡೋಣ ಬನ್ನಿ. ನಾವು ಅಸ್ಯೂಮ್ ಮಾಡುವುದಾದರೆ ಆವರೇಜ್ 6x6 meter ತೊಟ್ಟಿಯಲ್ಲಿ ಇದರ ಕೆಪಾಸಿಟಿ 55,000 liter ಫ್ಲೂಯಿಡ್ ಇರಬಹುದು. ಆದರೆ ಪ್ರತಿ ಮನುಷ್ಯನ ಹೊಟ್ಟೆಯಲ್ಲಿ ದಿನಕ್ಕೆ 1.5 liter ಸ್ಟೊಮಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತಾ ಇರುತ್ತದೆ. ಆದರೆ ಈ ತೊಟ್ಟಿ ತುಂಬಬೇಕಾದರೆ 50,000 ಜನಗಳಲ್ಲಿರುವ ಆಸಿಡ್ ಅನ್ನು ಶೇಖರಣೆ ಮಾಡಬೇಕಾಗುತ್ತದೆ. ನಾವು ಇದರೊಳಗೆ ಜಂಪ್ ಮಾಡುವ ಮೊದಲು ಅದರ ಭೀಕರ ದುರ್ವಾಸನೆ ನಮಗೆ ತಿಳಿಯುತ್ತದೆ. ಇದು ನಮ್ಮ ದೇಹದ ಉಸಿರಾಟವನ್ನು ಕಡಿಮೆಯಾಗಿಸುತ್ತದೆ, ನಮಗೆ ಭಯಾನಕ ತೊಂದರೆಗಳು ಸೃಷ್ಟಿಯಾಗುತ್ತದೆ. ಜಂಪ್ ಮಾಡಿದಾಗ ನಮ್ಮ ಕಣ್ಣುಗಳು ಮತ್ತು ಮೂಗು ವಿಪರೀತವಾಗಿ ಉರಿಯುತ್ತದೆ. ಇದರ ಅನುಭವ ಆಗಬೇಕಾದರೆ ಲೆಮನ್ ಜ್ಯೂಸ್ ಅನ್ನು ಕಣ್ಣಿಗೆ ಹಾಕಿದರೆ ಹೇಗಾಗುತ್ತೋ ಅದೇ ತರ. ನಾವು ಗಾಗಲ್ಸ್ ಮತ್ತು ನೋಸ್ ಪ್ಲಗ್ ಹಾಕಿದರೆ ಈ ಉರಿಯಿಂದ ಅವಾಯ್ಡ್ ಮಾಡಬಹುದು. ನಮ್ಮ ಸ್ಟೊಮಕ್ ಆಸಿಡ್ ನಮ್ಮ ಸ್ಕಿನ್ಗೆ ಟಚ್ ಆದರೆ ಸ್ವಲ್ಪ ಕಿರಿಕಿರಿ ಆಗಬಹುದು, ಆದರೆ ಅತಿಯಾಗಿ ಉರಿಯುವುದಿಲ್ಲ ಪ್ರಪ್ರಥಮವಾಗಿ, ಏಕೆಂದರೆ ಎಪಿಡರ್ಮಲ್ ಸೆಲ್ಸ್ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾ ಇರುತ್ತದೆ. ಆದರೆ ನಾವು ಇದರಲ್ಲಿ ಜಾಸ್ತಿ ಸಮಯ ಇದ್ದರೆ ಈ ಆಸಿಡ್ ನಿಧಾನವಾಗಿ ನಮ್ಮ ಚರ್ಮವನ್ನು ತಿನ್ನಲು ಶುರು ಮಾಡುತ್ತದೆ. ಇದೇ ತರ ನಮ್ಮ ವಿಷನ್ ಲೂಸ್ ಆಗಿ ಕಣ್ಣುಗಳು ಕುರುಡಾಗಬಹುದು, ನಮ್ಮ ಮೂಗು ಸುಡುತ್ತಾ ನಿಧಾನವಾಗಿ ಉಸಿರಾಟ ನಿಲ್ಲಬಹುದು. ಇದನ್ನು ಅಕಸ್ಮಾತ್ ಕುಡಿದರೆ ತಕ್ಷಣಕ್ಕೆ ವಾಮಿಟ್ ಆಗುತ್ತದೆ. ಸಿಂಪಲ್ ಆಗಿ ಹೇಳುವುದಾದರೆ ಇದು ಹರ್ಟ್ ಮಾಡುತ್ತದೆ, ನೀವು ಪರೀಕ್ಷೆ ಮಾಡಬೇಡಿ. ಇದರ ಕೆಲಸ ಆಹಾರವನ್ನು ತುಂಡರಿಸುವುದು ಮತ್ತು ಕರಗಿಸುವುದು. ನಾವು ಹೊಟ್ಟೆಯಲ್ಲಿದ್ದರೆ ಏನಾಗುತ್ತೆ, ಮೋಸ್ಟ್ ಸ್ಪೆಸಿಫಿಕ್ ಆಗಿ ಹೇಳುವುದಾದರೆ ತಿಮಿಂಗಲದ ಹೊಟ್ಟೆ. ಓಕೆ, ಅದು ಬೇರೆ ಸ್ಟೋರಿ, ತಿಳಿದುಕೊಳ್ಳೋಣ. ಈ ಆಸಿಡ್ ಇಷ್ಟು ಸ್ಟ್ರಾಂಗ್ ಇರುವುದರಿಂದ ನಮ್ಮ ಪೂರ್ವಜರು ಹಸಿ ಮಾಂಸವನ್ನು ತಿಂದು ಜೀರ್ಣಿಸಿಕೊಳ್ಳುತ್ತಿದ್ದರು. ಈ ಆಸಿಡ್ ಇಷ್ಟು ಸ್ಟ್ರಾಂಗ್ ಇರುವುದರಿಂದ ನಮ್ಮ ಹೊಟ್ಟೆಯೊಳಗೆ ಹೋದ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ನಮ್ಮನ್ನು ಏನು ಮಾಡುವುದಿಲ್ಲ, ಏಕೆಂದರೆ ಸ್ಟಾರ್ಟಿಂಗಲ್ಲೇ ಸಾಯುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.